ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಆರ್ ಬೀರಪ್ಪ ಅಂತ, ತಾಲೂಕ್ ಪಂಚಾಯತಿ ಸದಸ್ಯರು. ಎಷ್ಟು ವರ್ಷ ಆಯ್ತು? ಹಾಗೆ ನಾನು ಎರಡೂವರೆ ವರ್ಷ ಆಯಿತು ತಾಲೂಕ್ ಪಂಚಾಯತ್ ಸದಸ್ಯ. ನಿಮ್ಮ ಅಭಿವೃದ್ಧಿಗಳೇನು? ಈ ದೇವಸ್ಥಾನದ ಅಭಿವೃದ್ಧಿ, ದೇವಸ್ಥಾನದ ಅಭಿವೃದ್ಧಿಗಳ ಬಗ್ಗೆ ಹೇಳಬೇಕಂದ್ರೆ, ಸುಮಾರು ಈ ರಂಗನಾಥ ಸ್ವಾಮಿ ದೇವಸ್ಥಾನ 500 ವರ್ಷಗಳ ಇತಿಹಾಸ ಉಳ್ಳಂಥ ದೇವಸ್ಥಾನ ಇದು. ಸುಮಾರು ವರ್ಷಗಳಿಂದ ಇದು ಒಂದು ಸುಮಾರು 25-30 ವರ್ಷ ಶಿಥಿಲಗೊಂಡಿರ್ತಕ್ಕಂಥ ಈ ದೇವಸ್ಥಾನ ಇದು. ಎಲ್ಲ ನಮ್ಮೂರಿನ ಸಹಕಾರದಿಂದ ಮತ್ತು ಅಕ್ಕಪಕ್ಕದ ಸಹಕಾರಗಳಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಇವತ್ತು ಒಳ್ಳೆಯ ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಇದು ಸುಮಾರು ಗುಜರಾಯಿಗೆ ಸೇರಿರ್ತಕ್ಕಂಥ ದೇವಸ್ಥಾನ ಇದರ ಸುಮಾರು ವರ್ಷಗಳಿಂದ ಇದರ ಅನುದಾನವನ್ನು ಬರ್ತಕ್ಕಂಥ ಅನುದಾನವನ್ನು ನಮ್ಮ ಪೂಜಾರಿಗಳು ಪಡೆದು ಇಲ್ಲಿ ಪೂಜಾ ವಸತಿಗಳನ್ನು ಮಾಡಿ ಒಳ್ಳೆಯ ಅಭಿವೃದ್ಧಿಯನ್ನು ಈಗ ದೇವಸ್ಥಾನ ಕಾಣ್ತಾ ಇದೆ. ಅದಕ್ಕೋಸ್ಕರವಾಗಿ ಇನ್ನು ಮುಂದೆ ಈ ದೇವಸ್ಥಾನ ಹೆಚ್ಚಿನ ಅಭಿವೃದ್ಧಿ ಪಡಿಸ್ಬೇಕು ಅಂತನ್ಬಿಟ್ಟು ಈ ನಮ್ಮ ತಾಲೂಕು ಅಧಿಕಾರಿಗಳಾದಂಥ ತಹಸೀಲ್ದಾರರಿಗೆ ಈಗಾಗಲೇ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಅವರು ಈ ಒಂದು ಮನವಿಗೆ ಹೋಗೊಟ್ಟು ಮುಂದಿನ ಒಂದು SSVಗೆ ಅವರು ಸಹಕಾರ ಕೊಡ್ತಾರೆ ಅನ್ನೋತಕ್ಕಂಥ ಒಂದು ಆಶಾಭಾವನೆ ನಮ್ಮ ದಂಡಾಧಿಕಾರಿಗಳಾದಂಥ ಕೆ ರಮೇಶ್ ಅವರು ನೀಡಿದ್ದಾರೆ. ಈಗ ಇನ್ನೂ ನಮ್ಮ ಭಕ್ತಾದಿಗಳಿಂದ ಬರ್ತಕ್ಕಂಥ ಹಣವನ್ನು ಸಂದಾಯ ಮಾಡಿ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಪಡಿಸಬೇಕು ಅನ್ನುವಂಥ ಮುನ್ನಾಲೋಚನೆಯಲ್ಲಿ ಈ ಊರಿನ ಗ್ರಾಮಸ್ಥರುಗಳು ನಾವೆಲ್ಲ ಇದ್ದೀವಿ. ದಯವಿಟ್ಟು ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಇನ್ನೂ ಉಳಿದಂಥ ಭಕ್ತಾದಿಗಳು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ಊರಿನ ಇತಿಹಾಸ ಮೊದಲು ನಮ್ಮ ಮುತ್ತಾತನವರು ಕಟ್ಟಿದಂಥ ಈ ಊರು. ಈ ಊರು ಸುಮಾರು ವರ್ಷಗಳಿಂದ ಒಳ್ಳೆಯ ವ್ಯವಸಾಯ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಕುಟುಂಬದವರು ಇವತ್ತು ಈ ಸರಕನೂರು ಅನ್ನತಕ್ಕಂಥ ಗ್ರಾಮ ಬಂದಿದ್ದು, ಇದು ಮೊದಲು ನಮ್ಮ ಪೂರ್ವಜರು ಬಂದು ಮಂಚಿನಬೇಲೆ ಅಂತ ಒಂದು ಗ್ರಾಮದಲ್ಲಿ ವಾಸ ಇದ್ದು ಅಲ್ಲಿಂದ ವಲಸೆ ಬಂದಂಥ ಈ ಊರು ಇದು ಸರಕನೂರು ಅಂತ. ಸರಕನೂರು ಬರಬೇಕಾದ್ರೆ ಏನು ಹೆಸರು ಅಂತ ಇದ್ದಾಗಿದ್ದು, ಇದ್ರ ಬಗ್ಗೆ ಮೊದಲು ಒಂದು ಕಾಡು ಪ್ರದೇಶ ಇದೆ. ಆ ಕಾಡು ಪ್ರದೇಶದಲ್ಲಿಂದ ಬಂದು ಒಂದು ಸುರಂಗ ಮಾರ್ಗವಾಗಿ ಅಂದರೆ ಒಂದು ಕಾಡಿನಲ್ಲಿದ್ದು ಆ ಕಾಡನ್ನು ಸರಿಸಿ ಬಂದು ಇಲ್ಲಿ ಊರಂದು ಮಾಡಿ ಆ ಊರನ್ನು ಅಭಿವೃದ್ಧಿಪಡಿಸಿರೋದಂತ. ಈ ಸರಿಸಿ ಊರನ್ನು ಮಾಡಿರೋದಂತ ಒಂದು ಇತಿಹಾಸ ಉಳ್ಳತಕ್ಕಂಥ ಈ ಊರಿಗೆ ಸರಕನೂರು ಅಂತ ಹೆಸರು ಬಂತು. ಹಾಗೆ ಸುತ್ತ ಕೋಟೆಗಳಿದ್ದು ಅದು ಕೆಂಪೇಗೌಡರ ಕಾಲದವರು ಕೋಟೆ ಕಟ್ಟಿದ್ದು ಅಂತ ಇತಿಹಾಸ ಇದೆ. ಅದು ನಮಗೆ ನಾವು ನೋಡಿಲ್ಲ, ಅದು ನಾವು ಕೇಳಿರೋದಷ್ಟೇ. ಅದು ಸುತ್ತು ಇತಿಹಾಸ ನಮಗೆ ಗೊತ್ತಿರತಕ್ಕಂಥ ವಿಷಯ. ಆದರೆ ಈ ನೆಲವಾಗಲೂ ಪಕ್ಕದಲ್ಲಿ ಸರಕನೂರು ಸಂಜೆ ಬಂದಂಥ ಊರು ಸರಕನೂರು ಆಯಿತು. ನೆಲ ಬಾಗಿಲು ಅಂತ ಈ ಸರಕನೂರಿಂದ ಹೋಗಿ ನೆಲ ಬಾಗಿಲಿಂದ ಹೋಗಿದ್ದಕ್ಕೆ ನೆಲ ಬಾಗಿಲು ಆಗಿ ಅದು ಪರಿಣಾಮವಾಗಿ ಇದಾಯಿತು. ಅದು ಈಗ ಸರಕನೂರು ಮತ್ತು ನೆಲವಾಗಲು ಒಂದೇ ಗ್ರಾಮ ಆಗಿ, ಆದರೆ ಲೆಕ್ಕದಲ್ಲಿ ಗೌರ್ಮೆಂಟ್ ಲೆಕ್ಕದಲ್ಲಿ ಅದು ಸರಕನೂರು ಪ್ಲಸ್ ನೆಲವಾಗಲಾಗಿ ಮಾರ್ಪಟ್ಟಿದೆ, ವಿಭಾಗ ಆಗಿದೆ. ಅದು ಇವತ್ತಿನ ದಿವಸ ನೆಲವಾಗಲು ಸೊರಕನೂರು ನಾವೆಲ್ಲ ಒಂದೇ ಸಂಬಂಧಿರಂತೆ ಭಾವನೆ ಮಾಡಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮತ್ತೊಂದು ಪ್ರತಿಯೊಂದು
ಎಲ್ಲ ಒಳ್ಳೆಯ ದೇವಸ್ಥಾನದ ಕಾರ್ಯಕ್ರಮಗಳನ್ನು ನಾವು ಏರ್ಪಡಿಸಿ ನಾವೆಲ್ಲ ಒಗ್ಗಟ್ಟಿನಿಂದ ಹೋಗ್ತಾ ಇದ್ದೀವಿ.